ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಂತೂ ಪ್ರತಿಯೊಂದು ಸಮುದಾಯಗಳು ಕೂಡ ಮೀಸಲಾತಿಯಾಗಿ ಹೋರಾಟ ಶುರು ಮಾಡುತ್ತಾ ಇದ್ದಾವೆ. ಇದೀಗ ಕೇಂದ್ರ ಸರ್ಕಾರದಲ್ಲೂ ಕೂಡ ಓಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ವೀರಶೈವ ಲಿಂಗಾಯತ ಸಮುದಾಯ ಹೋರಾಟಕ್ಕೆ ಸಜ್ಜಾಗಿದೆ. ಶಿವಮೊಗ್ಗದಲ್ಲೂ ಕೂಡ ವೀರಶೈವ ಮೀಸಲಾತಿಯ ಕಿಚ್ಚು ಜೋರಾಗಿದೆ. ವೀರಶೈವ ಲಿಂಗಾಯತ ಸಮುದಾಯದಿಂದ ಪ್ರತಿಭಟನೆ ಆಗಿದೆ. ಇವತ್ತು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಓಬಿಸಿ ಪಟ್ಟಿ, ಕೇಂದ್ರದ ಓಬಿಸಿ ಪಟ್ಟಿಗೆ ಸೇರಿಸಬೇಕು. ಮೀಸಲಾತಿ ಬಗ್ಗೆ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕೂಡ ಇದೇ ವೇಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಮುರುಘಾ ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನಂದಪುರದಲ್ಲಿರುವಂತಹ ಮುರುಘಾ ಮಠ ಇದು. ವೀರಶೈವ ಈವರೆಗೂ ಕೂಡ ಮೌನವಾಗಿ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಬಂದಿದೆ. ಕಾಯಕ ಮತ್ತು ದಾಸೋಹದ ಕಲ್ಪನೆಗಳನ್ನು ಇಟ್ಟುಕೊಂಡಿರುವಂಥ ಸಮಾಜ ಇದು. ಸಂವಿಧಾನ ಬದ್ಧವಾಗಿ ಸಿಗಬೇಕಾದಂತಹ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಸಮಾಜದಲ್ಲಿ ಬಡವರು ಉದ್ಯೋಗ ಶಿಕ್ಷಣ ಕ್ಷೇತ್ರದಲ್ಲಿ ವಂಚಿತರಾಗಿದ್ದಾರೆ. ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೇ ಹೋರಾಟ ಮಾಡ್ತಾ ಇದ್ದೇವೆ. ಸಮಾಜದ ಎಲ್ಲ ಉಪಪಂಗಡಗಳನ್ನ ಓಬಿಸಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಆಧುನಿಕ ಭಾರತದಲ್ಲಿ ಏನೊಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಲವಾರು ಸೌಲಭ್ಯಗಳೇನಿದ್ದಾವೆ, ಆ ಸೌಲಭ್ಯಗಳಿಂದ ವಂಚಿತರಾಗಿರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ, ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಬಹಳಷ್ಟು ಬಡವರು, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದವರು ಇರ್ತಕ್ಕಂಥ ಸಮಾಜದಲ್ಲಿ ಇವತ್ತು ಅವರೆಲ್ಲ ಇವುಗಳಿಂದ ವಂಚಿತರಾಗಿದ್ದಾರೆ. ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತು ನಾವು ಮಠಾಧೀಶರೆಲ್ಲರೂ ಕೂಡಿ ಇವತ್ತು ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದೇವೆ. ಓಬಿಸಿ ಸೌಲಭ್ಯಗಳು ದೊರಕ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಅವಕಾಶ ವಂಚಿತರಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳು ಮತ್ತು ವಿದ್ಯಾಭ್ಯಾಸದ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂಥ ಎಲ್ಲ ವಂಚನೆಗಳಿಂದ ಮುಕ್ತವಾಗಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನಮ್ಮ ಸಮುದಾಯದ ಎಲ್ಲ ಒಳಪಂಗಡಗಳಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಿತಿಗಳನ್ನು ಹಾಕಿಕೊಳ್ಳದಂತೆ ವೀರಶೈವ ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಒಳಪಂಗಡಗಳಿಗೂ ರಾಜ್ಯ ಸರ್ಕಾರ ಕೊಟ್ಟಿರುವ ಹಾಗೆ ಓಬಿಸಿ ಸ್ಥಾನಮಾನವನ್ನು ಕೊಡೋದ್ರ ಮೂಲಕವಾಗಿ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ಈ ಮೂಲಕವಾಗಿ ನಾವು ಸಮಾಜ ಬಾಂಧವರು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠಾಧೀಶರು ರಾಜ್ಯಾದ್ಯಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನವೀನ್ ಕೊಡ್ತಾರೆ. ನವೀನ್, ನಮ್ಮ ರಾಜ್ಯದಲ್ಲಿ ಹೋರಾಟದ ಪರ್ವ, ಎಸ್ಪೆಷಲಿ ಮೀಸಲಾತಿ ಹೋರಾಟದ ಪರ್ವ ಶುರುವಾಗಿದೆ. ಪ್ರತಿಯೊಂದು ಸಮುದಾಯಗಳು, ಪಂಚಮಸಾಲಿಯವರು 2A ಸೇರಿಸಬೇಕು ಅಂತಾರೆ, ಕುರುಬರು ST ಟೂ ಎಯಿಂದ ST ಸೇರಿಸಬೇಕು ಅಂತಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿದ್ದಾರೆ. ಈಗ ವೀರಶೈವ ಲಿಂಗಾಯತರು ಕೇಂದ್ರದ OBC ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಹೊಸದೊಂದು ಹೋರಾಟವನ್ನು ಶುರು ಮಾಡಿದ್ದಾರೆ. ಇವರ ಅಮೂಲಾಗ್ರ ಬೇಡಿಕೆ ಏನು ಅಂತ ಹೇಳಿ. ಹೌದು ದಶರಥ್, ಪ್ರಮುಖವಾಗಿ ರಾಜ್ಯದಲ್ಲಿ ವಿವಿಧ ಸಮುದಾಯಗಳು ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಮೀಸಲಾತಿಗಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅದರ ನಡುವೆ ಇದೀಗ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯ ಕೂಡ ಕೇಂದ್ರದ OBC ಪಟ್ಟಿಗೆ ತಮ್ಮನ್ನ ಸೇರ್ಬೇಕಂತೇಳಿ ಈಗ ಹೋರಾಟವನ್ನ ಕೂಡ ಆರಂಭ ಮಾಡಿರುವಂತದ್ದು. ಶಿವಮೊಗ್ಗದಲ್ಲೂ ಕೂಡ ಈಗಾಗಲೇ ಏನು ಇವತ್ತು ಬೆಳಿಗ್ಗೆ ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ವಿವಿಧ ಸ್ವಾಮೀಜಿಗಳು ಶಿವಮೊಗ್ಗದಲ್ಲಿ ಇವತ್ತೊಂದು ಪ್ರತಿಭಟನೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ವೀರಶೈವ ಲಿಂಗಾಯತ ಮಾಡಿದ್ರಲ್ಲಿ ಸಮುದಾಯದ ವ್ಯಾಪ್ತಿಯಲ್ಲಿ 98 ಒಳಪಂಗಡಗಳು ಬರ್ತವೆ, ಅದರಲ್ಲಿ 16 ಒಳಪಂಗಡಗಳು ಮಾತ್ರ ಈಗಾಗಲೇ ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ಇರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರದ OBC ಪಟ್ಟಿಯಲ್ಲಿ ಎಲ್ಲವೂ ಕೂಡ ಇದೆ, ಆದ್ರೆ ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ಕೇವಲ 16 ಪಂಗಡಗಳು ಮಾತ್ರ ಇದೆ. ಹೀಗಾಗಿ ಎಲ್ರಿಗೂ ಕೂಡ ಸಮಸ್ಯೆ ಆಗಿದೆ. ಒಂದು ಕಡೆ ಈ OBC ಪಟ್ಟಿಯಲ್ಲಿ ಕೈಬಿಟ್ಟಿರೋ ಕಾರಣಕ್ಕಾಗಿ ಈ ವೀರಶೈವ ಲಿಂಗಾಯತ ಸಮುದಾಯದ ಹಿಂದುಳಿದ ಏನು ಜನರಿದ್ದಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತದೆ. ಪ್ರಮುಖವಾಗಿ ಉದ್ಯೋಗ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಮೀಸಲಾತಿಯನ್ನು ಪಡಲಿಕ್ಕೂ ಕೂಡ ಹೀಗಾಗಿ ಸಮಸ್ಯೆ ಆಗ್ತದೆ. ಹೀಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕದ ವತಿಯಿಂದ ಒಂದು ಪ್ರತಿಭಟನೆಯನ್ನು ಮಾಡಿರುವಂತದ್ದು. 5-5 ಹೆಚ್ಚು ಸ್ವಾಮೀಜಿಗಳು ಬೆಕ್ಕೇನು ಆನಂದಪುರದ ಮುರುಘಾ ಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಶ್ರೀಗಳಿರ್ಬೋದು, ಜೊತೆಗೆ ಬಸವ ಕೇಂದ್ರದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಸೇರಿದಂತೆ 5 ಹೆಚ್ಚು ಸ್ವಾಮೀಜಿಗಳು ಬಂದಿದ್ರು. ಜೊತೆಗೆ ವೀರಶೈವ ಸಮುದಾಯದ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರುಗಳು ಜೊತೆಗೆ ಜನರು ಕೂಡ ಬಂದಿವತ್ತು. ಶಿವಮೊಗ್ಗದ ಬಸವೇಶ್ವರ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಪ್ರತಿಭಟನೆಯನ್ನ ರ್ಯಾಲಿಯನ್ನ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರವನ್ನ ಒತ್ತಾಯ ಪಟ್ಟ ಕೆಲಸವನ್ನ ಮಾಡಿರುವುದು. ಈ ಒಂದು ಪ್ರತಿಭಟನೆ ವೇಳೆ ಈಗಾಗಲೇ ಏನು ಬೆಕ್ಕಿನಕಲ್ ಮಠದ ಸ್ವಾಮೀಜಿಗಳು ಕೂಡ ಈಗಾಗಲೇ ಮಾತಾಡಿರುವಂತದ್ದು. ಪ್ರಮುಖವಾಗಿ ವೀರಶೈವ ಸಮಾಜ ಈವರೆಗೆ ಕಷ್ಟಗಳನ್ನ ಸಹಿಸಿಕೊಂಡು ಬಂದಿದೆ, ಮೌನವಾಗಿ ಇಟ್ಕೊಂಡು ಎಲ್ಲವನ್ನು ಕೈಕೊಂಡು ಬಂದಿದೆ. ಯಾಕಂದ್ರೆ ಕಾಯಕ ಮತ್ತೆ ದಾಸೋಹದ ಕಲ್ಪನೆಗಳನ್ನ ಇಟ್ಕೊಂಡು ಸಮಾಜ ಕೆಲಸ ಮಾಡ್ಕೊಂಡು ಬಂದಿದೆ. ಆದ್ರೆ ಸಂವಿಧಾನ ಬದ್ಧವಾಗಿ ನಮ್ಮ ಸಮುದಾಯಕ್ಕೆ ಸಿಗ್ಬೇಕಾದ ಸೌಲಭ್ಯಗಳು ಇವತ್ತು ಸಿಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ನಮ್ಮ ಸಮುದಾಯದ ಬಡವರ ಮಕ್ಕಳು ಶಿಕ್ಷಣ ಮತ್ತೆ ಉದ್ಯೋಗದಿಂದ ವಂಚಿತರಾಗ್ತಿದ್ದಾರೆ. ಹಾಗಾಗಿ
तक केंद्र सरकार ओबीसी पट्टा अदरलू कूड़ा वीरशैव लिंगायत समुदाय ओबीसी पट्टे सेरसे इला मुझे दिन मत होराटवे मूलक एचरकन राज्य सरकार के मत केंद्र सरकार के शरत थैंक यू नवीन।